ವಿಟಿಯು ಎಕ್ಸಾಮ್ಸ್ ಮ್ಯಾಟರ್. ಎಸ್ ಆಫ್ ಕೋರ್ಸ್. ಫೋನ್ನ ಕೈಲಿ ರೆಡಿ ಇಟ್ಕೊಂಡಿರೋ ನಿಮ್ಮ ರಿಲೇಟಿವ್ಸ್, ಆತರದಿಂದ ಕಾಯ್ತಾ ಇರೋ ನಮ್ಮ ನೇಬರ್ಸ್, ನನ್ಕಿಂತ ಜಾಸ್ತಿ ಬರ್ಬೋದಾ ಅಂತ ನಿಮ್ಮ ಫ್ರೆಂಡ್ಸ್, ಎಲ್ಲರೂ ಏನೇನೆಲ್ಲ ಮಾತಾಡ್ಬೋದಂತ ಯೋಚನೆ ಮಾಡ್ತಿರೋ ಅಂತ ನಮ್ಮ ಪೇರೆಂಟ್ಸ್, ಇದೆಲ್ಲ ಆಗೋದು ಎಕ್ಸಾಮ್ಸ್ ರಿಸಲ್ಟ್ಸ್ ಬರ್ಬೇಕಾದ್ರೆ. ಎಕ್ಸಾಮ್ಸ್ ರಿಸಲ್ಟ್ಸ್ ಬರಬೇಕು ಅಂತಂದ್ರೆ ನೀವು ಎಕ್ಸಾಮ್ ಬರಿಬೇಕು. ಸೊ ಇದೆಲ್ಲ ಕಾರಣಕ್ಕೆ ಎಕ್ಸಾಮ್ಸ್ ಆರ್ ಇಂಪಾರ್ಟೆಂಟ್. ಡಸ್ ಮಾರ್ಕ್ಸ್ ಡಿಸೈಡ್ ಯುವರ್ ಫ್ಯೂಚರ್? ನೋ. Knowledge is very important than marks. Marks ಯಾವತ್ತು ನಿಮ್ ನಾಲೆಡ್ಜ್ ಎಷ್ಟಿದೆ, ನಿಮ್ ಎಬಿಲಿಟೀಸ್ ಏನು ಅನ್ನೋದನ್ನ ಯಾವತ್ತು ಪ್ರೆಡಿಕ್ಟ್ ಮಾಡೋದಿಲ್ಲ. ನಿಮ್ ನಾಲೆಡ್ಜ್ ಎದ್ರಲ್ಲಿ ಜಾಸ್ತಿ ಇರುತ್ತೋ ಆ ಫೀಲ್ಡ್ ಅಲ್ಲಿ ನೀವು ಎಂಟ್ರಿ ಆದ್ರಿ ಅಂತಂದ್ರೆ ನಿಮ್ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ಮಾರ್ಕ್ಸ್ ಡಸಂಟ್ ಮ್ಯಾಟರ್. Hey guys, what's up and welcome back to my YouTube channel. ನಿಮ್ಗೆಲ್ಲ ಗೊತ್ತೇ ಇದೆ ಸಿಚುವೇಶನ್ ಹೇಗಿದೆ ಅಂತ. 2020 ಬರಕ್ ಬಂತು, ಜನರ ಜೀವನ ಜೊತೆ 2020 ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದೆ. ಅದರಲ್ಲೂ ಒಂದ್ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗಿದ್ದು, ಸಫರ್ ಆಗಿದ್ದು ಎಜುಕೇಶನ್ ಸಿಸ್ಟಮ್. ಹಾಗೆ ಎಕ್ಸಾಮ್ಸ್ ಮಾಡ್ಬೇಕೋ ಬೇಡ ಅಂತ ಹೇಳ್ಬಿಟ್ಟು ಡಿಸ್ಕಷನ್ಸ್ ಕೂಡ ನಡೀತಾ ಇದೆ. ಬೇರೆ ಡಿಗ್ರೀಸ್ ಬಗ್ಗೆ ನಂಗಂತೂ ಒಂದ್ ಚೂರು ಜ್ಞಾನ ಇಲ್ಲ. ಪರ್ಸನಲಿ ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂಡರ್ VTU. ಎಸ್, ಯು ಹರ್ಡ್ ಇಟ್ ರೈಟ್. ಸೊ ಈ ವಿಡಿಯೋದಲ್ಲಿ ನಾನು ಏನೇ ಪಾಯಿಂಟ್ಸ್ ಹೇಳಿದ್ರು ಅದು ನಮ್ಮ ಡಿಗ್ರಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಲಾಸ್ಟ್ ಮಂತ್ HRD ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು, ಎಲ್ಲಾ ಡಿಗ್ರಿ ಸ್ಟೂಡೆಂಟ್ಸ್ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ರಿ ಎಕ್ಸೆಪ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ನಾವೇನಾದ್ರೂ ಪಾಪ ಮಾಡಿದ್ವಿ? ಇದೊಂದು ಸ್ಟೇಟ್ಮೆಂಟ್ ಇಂದ ಸ್ಟೂಡೆಂಟ್ಸ್ ರೊಚ್ಚಿಗೆದ್ಬಿಟ್ರು, ಸ್ಟ್ರೈಕ್ ಮಾಡಿದ್ರು, ಒಂದ್ ಕಡೆ ಬೆಣ್ಣೆ ಇನ್ನೊಂದ್ ಕಡೆ ಸುಣ್ಣ ಹಚ್ತಿದಾರ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಎಕ್ಸಾಮ್ಸ್ ಬೇಡ ಎಕ್ಸಾಮ್ಸ್ ಬೇಡ. ನನ್ನ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಥವಾ ನನ್ನ ಫ್ರೆಂಡ್ಸ್ ಆಗ್ಲಿ ತುಂಬಾ ಜನ ನನಗೆ ಕೇಳಿದ್ರು, ವಾಟ್ಸ್ ಯುವರ್ ಒಪಿನಿಯನ್ ವರುಣ್, ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್ ಟಾಪಿಕ್, ಎಕ್ಸಾಮ್ಸ್ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ನೀವು ನನಗೆ ಕೇಳಿದ್ರೆ, ಮೈ ಒಪಿನಿಯನ್ ಇಸ್ ಎಕ್ಸಾಮ್ಸ್ನ ಮಾಡಬೇಕು, ಹಂಗೆ ಮಾಡಲೂಬಾರ್ದು. ಐ ನೋ ಇಟ್ ಸೌಂಡ್ಸ್ ಕ್ರೇಜಿ, ಬಟ್ ಲೆಟ್ ಮೀ ಎಕ್ಸ್ಪ್ಲೇನ್ ಯಾಕೆ ಎಕ್ಸಾಮ್ಸ್ನ ಮಾಡಬೇಕಂತಂದ್ರೆ, ಪಾಯಿಂಟ್ ನಂಬರ್ ಒನ್, VTU ಫೈನಲ್ ಇಯರಲ್ಲಿ ಲೆಟ್ಸ್ ಸೇ 1 lakh ಸ್ಟೂಡೆಂಟ್ಸ್ ಅಂತ ಇರ್ತಾರೆ ಆಲ್ ಓವರ್ ಕರ್ನಾಟಕ. ಓಕೆ, ಈ ಎಕ್ಸಾಮ್ಸ್ ಮಾಡಬೇಕು ಅಂತಂದರೆ ನಾವೆಲ್ಲರೂ ಎಕ್ಸಾಮ್ ಫೀಸ್ ಕಟ್ಟಬೇಕು. ನಿಮಗೆ ಗೊತ್ತು ನಮ್ಮ VTUದವರು ಎಷ್ಟು ಕಮ್ಮಿ ಎಕ್ಸಾಮ್ ಫೀಸ್ ಇಸ್ಕೊಂತಾರಂತ. ಅದರಲ್ಲಿ ಈ ಪ್ಯಾಂಡಮಿಕ್ ಸಿಚುವೇಶನಲ್ಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಬೋದು ಎಕ್ಸಾಮ್ ಫೀಸ್ನ. ಪಕ್ಕ ಅಂತ ಹೇಳ್ತಾ ಇಲ್ಲ, ಜಸ್ಟ್ ವಿಡಿಯೋ ಕಾಂಟೆಕ್ಸ್ಟಿಗೆ ಹೇಳಿದ್ದು. ದುಡ್ಡಿನ ವಿಷಯ ಬಂದಮೇಲೆ ಬಿಸ್ನೆಸ್ ಇರಲೇಬೇಕು, ಬಿಸ್ನೆಸ್ ಅಂದಮೇಲೆ ಲಾಭ ಅಂತೂ ಇರಲೇಬೇಕು. ಒಬ್ಬೊಬ್ಬ ಸ್ಟೂಡೆಂಟಿಂದ 100 rupees ಲಾಭ ಹಿಡಿಯೋಣಪ್ಪ, ಮಿನಿಮಮ್ ವರ್ಸ್ಟ್ ಕೇಸ್ 100 rupees ಲಾಭ ಹಿಡಿಯೋಣ. 100 rupees ಲಾಭ ಹೇಳಿದ್ರೆ ಅವ್ರ ಸಿದ್ದಿಕ್ಕೆ ಬ್ರೋ ನೀವೇ ಹೇಳಿ, ಲ್ಯಾಕ್ ಇಂಟು 100 ಹೋಗ್ಯಾ. ಓ ಮೈ ಗಾಡ್, 100 lakhs. ನೀವೇ ಅವ್ರ ಸಿಚುವೇಶನಲ್ಲಿ ಇದ್ದು ನಿಮ್ದೇ ಒಂದು ಬಿಸ್ನೆಸ್ ಇದ್ದು ಆ ಬಿಸ್ನೆಸ್ ಅಲ್ಲಿ ಕೋಟಿ ಲಾಸ್ ಆಗುತ್ತೆ ಅಂತಂದ್ರೆ, ಯಾವ ಬೇಕಪ್ ನನ್ನ ಮಗ ಇಷ್ಟೊಂದು ದುಡ್ಡು ಲಾಸ್ ಮಾಡ್ಕೊಂತಾನೆ, ಮುಚ್ಕೊಂಡು ಎಕ್ಸಾಮ್ ಬರೀರಿ. ಪಾಯಿಂಟ್ ನಂಬರ್ 2, ಕ್ಲಾಸಸ್ ಅಂಡ್ ಸಿಲೆಬಸ್. ನಮಗೆ ಫೈನಲ್ ಸೆಮ್ ಸ್ಟಾರ್ಟ್ ಆಗಿದೆ ಇನ್ ದ ಮಿಡಲ್ ಆಫ್ ಫೆಬ್. ಲಾಕ್ಡೌನ್ ಸ್ಟಾರ್ಟ್ ಆಗಿದ್ದು ಇನ್ ದ ಮಿಡಲ್ ಆಫ್ ಮಾರ್ಚ್. ಅಪ್ರಾಕ್ಸ್ ಒಂದು ತಿಂಗಳು ಆಫ್ಲೈನ್ ಕ್ಲಾಸಸ್ ನಡೆದಿದೆ, ಅದರಲ್ಲಿ ಆಲ್ರೆಡಿ 79% ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಲಾಕ್ಡೌನ್ ಆಗ್ಬಿಟ್ಟು 2 months ಪ್ಲಸ್ ಆಗಿದೆ, 1 monthಲ್ಲಿ 79% ಕಂಪ್ಲೀಟ್ ಮಾಡಿರೋರಿಗೆ ಇನ್ನು 2 months ಅಲ್ಲಿ 21% ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಆನ್ಲೈನ್ ಕ್ಲಾಸಸ್ಸಲ್ಲಿ ಆಲ್ರೆಡಿ 21% ಕಂಪ್ಲೀಟ್ ಆಗೋಗಿದೆ. ಸೊ ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂದಮೇಲೆ ಎಕ್ಸಾಮ್ ಬರೆಯೋಕೆ ಏನರೋ ನಿಮಗೆ ದಾಡಿ, ಬರೀರು, ಮುಚ್ಕೊಂಡು ಎಕ್ಸಾಮ್ ಬರೀರು. ಪಾಯಿಂಟ್ ನಂಬರ್ 3, ತಗ್ ಲೈಫ್ ಸ್ಟೂಡೆಂಟ್ಸ್. ನಮ್ಮ ಇಂಜಿನಿಯರಿಂಗ್ ಹುಡುಗರು ವಿಷಯಕ್ಕೆ ಬಂದರೆ, ಕಾಲೇಜ್ ಇದ್ದಾಗಲೇ ಬಂಕ್ ಆಗ್ತಿದ್ರಿ, ಮಾಸ್ ಬಂಕ್ ಎಲ್ಲ ಮಾಡ್ತಿದ್ರಿ, ಎಷ್ಟು ಜನದ 100% ಅಟೆಂಡೆನ್ಸ್ ಆಯ್ತಪ್ಪ ತೋರಿಸ್ಬಿಟ್ರಿ, ತೋರಿಸಿದ್ರು ಬೇರೆ ಎಣಿಕೆ ಅಷ್ಟು ಜನದ್ದು 100% ಅಟೆಂಡೆನ್ಸ್ ಇರ್ಬೋದು. ಗ್ರ್ಯಾಂಡ್ ಸಲ್ಯೂಟಿವ್ ನಿಮ್ದು 100% ಇದ್ರೆ. ಸರ್ಗಳು ಕ್ಲಾಸಿಗೆ ಬರ್ರಪ್ಪ ಬರ್ರಪ್ಪ ಅಂತ ಬಡ್ಕೊಂಡ್ರು ಕ್ಲಾಸಿಗೆ ಹೋಗ್ತಿರ್ಲಿಲ್ಲ, ಅಂದ್ರೂ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರಿ, ಒಳ್ಳೊಳ್ಳೆ ಮಾರ್ಕ್ಸ್ ಅಂತೂ ತಗೊಂಡಿದ್ದೀರ. ಹೆಂಗೆ ತಗೊಂಡ್ರಿ? ಬ್ರೋ, ನಮ್ಮ ಲೆಕ್ಚರ್ ಅಂತೂ ನೀಟಾಗಿ ಪಾಠನೇ ಮಾಡ್ತಾ ಇರಲಿಲ್ಲ, ಅವ್ರು ನೋಡಿದ್ರೆ ಹಳೆಯ ಲೆಕ್ಚರು, ಅವರಿಗೆ ಈ ಹೊಸ ಟಾಪಿಕ್ಸ್ ಎಲ್ಲ ಹೆಂಗೆ ಗೊತ್ತಾಗುತ್ತೆ, ಕ್ಯಾಲ್ಕುಲೇಷನ್ಸು ಅದು ಇದೆಲ್ಲ ಹೆಂಗೆ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ದು ಒಂಚೂರು ಅರ್ಥನೇ ಆಗಿಲ್ಲ ಬ್ರೋ. ನಾನೇ ಓದಿದ್ದು ಸೆಲ್ಫ್ ಸ್ಟಡಿ, ಸೆಲ್ಫ್ ಸ್ಟಡಿ ಬ್ರೋ. VTU ಎಲ್ಲ ಬಂದಿದ್ದೀರಪ್ಪ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೀವು, ಎಲ್ಲ ನಿಮಗೆ ಸಣ್ಣ ಮಕ್ಕಳ ಥರ ಪಾಠ ಮಾಡಬೇಕಾ? ನೀವೇ ಓದಬೇಕು, ಸೆಲ್ಫ್ ಲರ್ನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನೀವೇ ಓದಬೇಕು. ನೀವು ಈ ಥರ ಪರ್ಸನ್ ಆಗಲಿಲ್ಲದ್ರು ನಿಮ್ಮ ಗ್ರೂಪಲ್ಲಿ ಒಬ್ಬರಲ್ಲ ಒಬ್ಬರು ಪರ್ಸನ್ ಇಂಥವ್ರು ಇದ್ದೇ ಇರ್ತಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸಾಮ್ ಇಲ್ಲ ದಿವಸನೇ ಪ್ರಿಪೇರ್ ಆಗೋದು. ಲಾಜಿಕ್ ಸಾಕ್ಬಿಟ್ಟು ಹಳೆ ಪೇಪರ್ ರೆಫರ್ ಮಾಡಿ ನಿಮ್ಮದು 6th sense, 7th sense, 8th sense ಎಲ್ಲ ಯೂಸ್ ಮಾಡಿಬಿಟ್ಟು ಎಕ್ಸಾಮ್ಸಲ್ಲಿ ಸ್ಕೋರ್ ಮಾಡಿದ್ರಿ. ಸೊ ಈಗಲೂ ಹಂಗೆ ಬರೀರಿ, ಏನು ಪ್ರಾಬ್ಲಮ್ಮು? ಹಾಂ, ಏನು ಪ್ರಾಬ್ಲಮ್ಮು? ಈಗಲೂ ಅದೇ ಲಾಜಿಕ್ ಹಾಕ್ಬಿಟ್ಟು ಬರೀರಿ, ಹಾಂ, ಮುಚ್ಕೊಂಡು ಎಕ್ಸಾಮ್ಸ್ ಬರೀರಿ. ಬೇಸಿಕಲಿ ಈ 3 points ಸಾಕು ಎಕ್ಸಾಮ್ಸ್ ಮಾಡಲೇಬೇಕು ಅಂತ ಹೇಳಕ್ಕೆ. ಸೊ ಈಗ ಎಕ್ಸಾಮ್ಸ್ನ ಯಾಕೆ ಮಾಡಬಾರ್ದು ಅಂತ ನೋಡೋಣ. ಪಾಯಿಂಟ್ ನಂಬರ್ 1, ನಮ್ಮ ಮುಂಚೆನೇ ಹೇಳ್ದಂಗೆ ನನಗೆ ಬೇರೆ ಡಿಗ್ರಿಗಳ ಬಗ್ಗೆ ಒಂಚೂರು ಐಡಿಯಾ ಇಲ್ಲ. ನಮ್ಮ ಇಂಜಿನಿಯರಿಂಗಲ್ಲಿ ಫೈನಲ್ ಸೆಮ್ಮಲ್ಲಿ, ಅದರಲ್ಲೂ VTU Under ಅಲ್ಲಿ ಫೈನಲ್ ಸೆಮ್ಮಲ್ಲಿ 3 subjects ಮಾತ್ರ ನಾವು ರಿಟರ್ನ್ ಎಕ್ಸಾಮ್ಸ್ ಬರೆಯೋದು. ಫಸ್ಟ್ ಸೆಮಿಸ್ಟರಿಂದ 7th semester ತನಕ more than 50 subjects, ಹತ್ತತ್ರ 55-56 subjects ನಾವು ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಇದ್ರೆ ಪ್ಲೀಸ್ ಡೋಂಟ್ ಗೆಟ್ ಅಫೆಂಡೆಡ್ ಬ್ರೋಸ್, ಯು ಆರ್ ಮೈ ಬ್ರೋಸ್. ಇನ್ನು
ತ್ರೀ ಸಬ್ಜೆಕ್ಟ್ಸ್ ಪಾಸ್ ಮಾಡೋದಾಗಲ್ಲ ನಮ್ಮ ಕೈಯಲ್ಲಿ. ಜಸ್ಟ್ ತ್ರೀ ಸಬ್ಜೆಕ್ಟ್ಸ್, ಸಿಂಪಲ್ ಲಾಜಿಕ್. ಪಾಯಿಂಟ್ ನಂಬರ್ ಟೂ, ಒಂದು ಕಾಲೇಜ್ ಅಂದಮೇಲೆ, ಅದರಲ್ಲೂ ಎಸ್ಪೆಷಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದಮೇಲೆ, ಅದರಲ್ಲಿ ಓದ್ತಿರೋಂಥ ಎಲ್ಲ ಸ್ಟೂಡೆಂಟ್ಸ್ ಕಾಲೇಜ್ ಇರೋ ಸಿಟಿಯಲ್ಲೇ ಇರಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಹಳ್ಳಿಯಿಂದ ಬಂದಿರ್ತಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಬಂದು ಓದ್ತಾ ಇರ್ತಾರೆ, ಅದೇ ಯಾಕೆ ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದು ಇಲ್ಲಿ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ಬೇರೆ ಸ್ಟೇಟಿಂದ ಬರೋ ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಅಲ್ಲಿಂದ ಇಲ್ಲಿಗೆ ಬರಬೇಕು, 14 ಡೇಸ್ ಕ್ವಾರಂಟೈನ್ ಮಾಡಬೇಕು, 14 ಡೇಸ್ ಕ್ವಾರಂಟೈನ್ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಅವ್ರು ಬಂದರು ಅಂತ ಇಟ್ಕೊಳ್ಳೋಣ. ನಮಗೆ ಗೊತ್ತಿದೆ ಎಷ್ಟೊಂದು ಕೇಸಸ್ ಬಂದಿದ್ದಾವೆ, 14 ಡೇಸ್ ಆದಮೇಲೂ ಕೂಡ ಪಾಸಿಟಿವ್ ಆಗಿರೋ ಕೇಸಸ್ ಇದ್ದಾವೆ. ಅವರೆಲ್ಲ ಬರೋಕ್ಕಾಗುತ್ತಾ, ಬಿಡೋಕ್ಕಾಗುತ್ತಾ? ಎಲ್ಲದ ಬರೀ ಒಳ್ಳೇದನ್ನೇ ಮಾತಾಡೋದು ಬೇಡ, ಒಳ್ಳೆ ಸೈಡ್ನೇ ನೋಡೋದು ಬೇಡ, ಕೆಟ್ಟ ಸೈಡ್ನೂ ಕೂಡ ನೋಡಲೇಬೇಕಾಗುತ್ತೆ. ಸೊ ಅಟ್ಲೀಸ್ಟ್ 0.1% ಕೂಡ ಎಲ್ಲೋ ಮಿಸ್ಟೇಕ್ ಆಗಿ, 1% ಏನೋ ಮಿಸ್ಟೇಕ್ ಆಗಿ ಏನಾದ್ರು ಆಯಿತು ಅಂತಂದರೆ ಎಂಥ ದೊಡ್ಡ ಟ್ರ್ಯಾಜಿಡಿ ಆಗುತ್ತೆ ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕು, ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 3, ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಮಹಾರಾಷ್ಟ್ರದಲ್ಲಿ ಎಲ್ಲ ಎಕ್ಸಾಮ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಫೈನಲ್ ಇಯರ್ಸ್ ಕೂಡ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಜನ ಅಲ್ಲೂ ಬಿಡಲಿಲ್ಲ, ಅದನ್ನು ಕ್ರಿಟಿಸೈಸ್ ಮಾಡೋರು ತುಂಬ ಜನ ಬಂದರು, ಇನ್ಕ್ಲೂಡಿಂಗ್ ಬೇರೆ ಸ್ಟೇಟ್ಸ್ ವೈಸ್ ಚಾನ್ಸಲರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ತುಂಬ ಜನ ಆನ್ಲೈನಲ್ಲಿ ಅದನ್ನು ಅಪೋಸ್ ಮಾಡ್ತಿದ್ದಾರೆ, ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಬಟ್ ಕ್ರಿಟಿಸೈಸ್ ಮಾಡೋದು ನಾನೇನು ಕೆಟ್ಟದಂತ ಹೇಳ್ತಾ ಇಲ್ಲ, ಬಟ್ ವ್ಯಾಲಿಡ್ ಪಾಯಿಂಟ್ಸ್ನ ಹಿಡ್ಕೊಂಡು ಕ್ರಿಟಿಸೈಸ್ ಮಾಡಬೇಕು. ಮೆಜಾರಿಟಿ ಆಫ್ ಪಾಯಿಂಟ್ಸ್ ಅವ್ರು ಹೇಳ್ತಿರೋದು ಏನಪ್ಪ ಅಂತಂದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಅವನಿಗೆ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಆಸೆ ಇರುತ್ತೆ, ಒಳ್ಳೆ ಸ್ಟೂಡೆಂಟ್ ಚೆನ್ನಾಗಿ ಓದ್ತಾ ಇರ್ತಾನೆ, ಅವ್ನ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಈಗ ಕಮ್ಮಿ ತೆಗಿತಾ ಇರ್ತಾನೆ, ಅವನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂತ ಇರ್ತಾನೆ, ಅವ್ನ ಮಾರ್ಕ್ಸ್ ಜಾಸ್ತಿ ಆಗಲ್ಲ, ಅವ್ನು ಅಲ್ಲೇ ಇರುತ್ತೆ. ಜಸ್ಟ್ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್, ಆವ್ರೇಜ್, ಆವ್ರೇಜ್ ಕಾನ್ಸೆಪ್ಟ್ ಗೊತ್ತಲ್ಲ, ಜಸ್ಟ್ ಸಿಂಪಲ್ ಆವ್ರೇಜ್. 7 ಸೆಮ್ಸ್ ತನಕನು ಒಬ್ಬ ಪರ್ಸನ್ನು ಚೆನ್ನಾಗಿ ಓದ್ಬಿಟ್ಟು ಈ ಸೆಮ್ಮಲ್ಲಿ ಒಂದು ಸ್ವಲ್ಪ ಡೌನ್ ಆದ್ರೂ ಕೂಡ 0.something ಡೌನ್ ಆಗುತ್ತೆ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ 1/8 ಪಾರ್ಟ್, ಸಿಂಪಲ್ ಮ್ಯಾಥಮೆಟಿಕ್ಸ್. ಅದೇ ಒಬ್ಬ ಪರ್ಸನ್ನು ಕಮ್ಮಿ ಮಾರ್ಕ್ಸ್ ತಗೊಂಡು ಇಡೀ 7 ಸೆಮ್ಮೆಲ್ಲ ಕಮ್ಮಿ ಮಾರ್ಕ್ಸ್ ತೆಗೆದು ಒಂದೇ ಒಂದು ಸೆಮ್ಮಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡು ಅದು ಎಷ್ಟು ಮಾರ್ಕ್ಸ್ ರೈಸ್ ಮಾಡ್ಕಂತಾನಪ್ಪ? ಏನು ಪಾಯಿಂಟ್ಸ್ 7 ಇದ್ದಿದ್ದು 10 ಆಗುತ್ತೋ ಅಥವಾ 5 ಇದ್ದಿದ್ದು 8 ಆಗುತ್ತೋ? ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ಅವರು ನೆಕ್ಸ್ಟ್ ಜಾಬ್ಸಿಗೆ ಹೋದರೆ ಅದಕ್ಕೋದ್ರೆ ಇದಕ್ಕೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ನೀನು ಕಂಪ್ಲೀಟ್ ಆಗೈತಾ ಅಂತ ಮಾತ್ರ ಕೇಳ್ತಾರೆ. ಸೊ ಅಟೆಂಡ್ ಮಾಡ್ತಾನೆ ಅಂತಂದ್ರೂ ಅಲ್ಲಿ ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ತುಂಬ ಜನ. ಬಟ್ ಅಲ್ಲಿ ಇಂಟರ್ವ್ಯೂ ಮಾಡೋದು ಏನಕ್ಕಪ್ಪ ಅಂತಂದರೆ ನಾಲೆಡ್ಜ್ನ ನೋಡಿಬಿಟ್ಟು ತಗೊಂತಾರೆ ಕೆಲಸಕ್ಕೆ, ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿಯಾ ಅಂತ ಹೇಳ್ಬಿಟ್ಟು ತಗೊಳಲ್ಲ. ನಿನ್ನ ಮಾರ್ಕ್ಸ್ ಜಾಸ್ತಿ ಇದ್ರೂ ನಿನಗೆ ಡಿಫಿಕಲ್ಟ್ ಕ್ವಶನ್ಸ್ ಎಲ್ಲ ಕೇಳಿಬಿಟ್ಟು ನಿನ್ನ ನಾಲೆಡ್ಜ್ ಎಷ್ಟು ತಿಳ್ಕೊಂಡಿದ್ಯಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಎಷ್ಟೋ ಜನ ಜಾಸ್ತಿ ಮಾರ್ಕ್ಸ್ ಇದ್ರೂ ಕೂಡ ಇಂಟರ್ವ್ಯೂಲ್ ಫೇಲ್ ಆಗ್ತಾರೆ, ಜಾಬ್ ಸಿಗಲ್ಲ, ಬಿಕಾಸ್ ನಾಲೆಡ್ಜ್ ಕಮ್ಮಿ ಇರುತ್ತೆ. ಸೊ ನಾನು ಫಸ್ಟಿಗೆ ಹೇಳ್ದಂಗೆ ನಾಲೆಡ್ಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಮಾರ್ಕ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಮೋಸ್ಟ್ ಆಫ್ ದ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಜಾಸ್ತಿ ಇರೋದೇ ಮಹಾರಾಷ್ಟ್ರದಲ್ಲಿ, ಅಲ್ಲಿರುವಂಥ ಸ್ಟೂಡೆಂಟ್ಸೇ ಭಾಳ ಜನ ಎಕ್ಸಾಮ್ಸ್ ಫೇಸ್ ಮಾಡಬೇಕಿತ್ತು. ಇದೆಲ್ಲನೂ ಯೋಚನೆ ಮಾಡಲಿಲ್ದಂಗೆ ಯಾರೂ ಈಗ ಒಂದೇ ಸಲ ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡೋ ಡಿಸಿಷನ್ಸಿಗೆ ಬರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಓಕೆ, ಸಿಂಪಲ್. ನಮ್ಮ ಸ್ಟೇಟ್, ನಮ್ಮ VTU, ನಮ್ಮ ಗೌರ್ಮೆಂಟಿಗೆ, ನಮ್ಮ ಕರ್ನಾಟಕಕ್ಕೆ ಬಂದರೆ ನೆನ್ನೆನೋ ಮೊನ್ನೆನೋ ಬಂದುಬಿಟ್ಟು ಹೇಳಿದ್ರು ಎಕ್ಸಾಮ್ಸ್ ಮಾಡದೇ ಮಾಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್, ಮಾಡಲೇಬೇಕು, ಯಾಕಂತಂದರೆ ಅಷ್ಟೊಂದು ಲಾಸ್ ಮಾಡ್ಕೊಳಕ್ಕಾಗಲ್ಲ. ಸೊ ತುಂಬ ಇಂಪಾರ್ಟೆಂಟು, ಮಾಡಲೇಬೇಕು ಅಂತ ಬಂದರು. ಹೇಳಿದ್ಕೆ ಆಫ್ಲೈನ್ ಕ್ಲಾಸಸ್ಸು ಮಾಡ್ತೀವಿ ಅಂತ ಅಂದರು. ಆಫ್ಲೈನ್ ಕ್ಲಾಸಸ್ ನೀವು ಮಾಡಿ, ಬಿಕಾಸ್ ನನಗೆ ಎಷ್ಟೊಂದು ಸಬ್ಜೆಕ್ಟ್ಸ್ ಅರ್ಥ ಆಗ್ತಿಲ್ಲ, ಎಷ್ಟೊಂದು ಟಾಪಿಕ್ಸ್ ಅರ್ಥ ಆಗ್ತಿಲ್ಲ ಆನ್ಲೈನ್ ಕ್ಲಾಸಸ್ಸಲ್ಲಿ. ಒಂದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇದೆ, ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗಲ್ಲ, ಆನ್ಲೈನಲ್ಲಿ ಅವ್ರು ಹೇಳ್ಕೊಟ್ಟಿದ್ದು ಅಷ್ಟು ನೀಟಾಗಿ ಅರ್ಥ ಆಗಲ್ಲ, ಆಗಿದ್ರೂ ಸ್ವಲ್ಪ ಪಾಯಿಂಟ್ ಸಮಥಿಂಗ್ ಅರ್ಥ ಆಗಿರ್ಬೋದು ಅಷ್ಟೇ, ನೀಟಾಗಂತೂ ನಿಜವಾಗ್ಲೂ ಅರ್ಥ ಆಗಿಲ್ಲ. ಅದು ಅರ್ಥ ಆಗಬೇಕು ಅಂತಂದರೆ ನನಗೂ ಆಫ್ಲೈನ್ ಕ್ಲಾಸಸ್ಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಇದು ಹೆಂಗಪ್ಪ ಅಂತಂದರೆ, ಒಂದು ಗಾದೆ ಮಾತಿದೆ, ಅಕ್ಕಿನೂ ಬೇಕು ಅಕ್ಕನೂ ಬೇಕು ಅಂತ. ಸಿಂಪಲಾಗಿ ಹೇಳ್ಬೇಕಂದ್ರೆ ಬಿಸಿ ಬಿಸಿ ತುಪ್ಪನ ಬಾಯಲ್ಲಿ ಹಿಡ್ಕೊಂಡಂಗೆ ಆಗಿದೆ ಈ ಸಿಚುವೇಶನ್. ಇತ್ಲಾಗ ಉಗುಳಕ್ಕೂ ಆಗಲ್ಲ, ಇತ್ಲಾಗೆ ನುಂಗಕ್ಕೂ ಆಗಲ್ಲ. ಜೀವದ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ, ನನಗಂತೂ ಇದೆ. ನಾನು ಲಿಟ್ರಲಿ ನಾವು ಹೊರಗಡೆನೇ ಹೋಗಿಲ್ಲ, ಏನಾದರೂ ಹಿಂಗೆ ಅಂಗಡಿಗೆ ಪಂಗಡಿಗೆ ನಮ್ಮನೆ ಕಳಿಸಿದ್ರು ಅಂತಂದರೆ ಬಂದು ಫುಲ್ಲು ಸ್ಯಾನಿಟೈಸ್ ಮಾಡಿ ಕೈ ತೊಳ್ಕೊಂಡು ಎಲ್ಲ ಫುಲ್ಲು ಪ್ರೊಟೆಕ್ಷನ್ ಹಾಕೊಂಡು ಹೋಗ್ತೀನಿ, ಅಷ್ಟು ಭಯ ಇರ್ತದೆ ನನಗೆ. ಆಫ್ಲೈನ್ ಕ್ಲಾಸಸ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ನಾನು ಕಾಲೇಜಿಗೆ ಹೋದೆ, ಒಬ್ಬ ಪಿಯೋನಿಂದ, ಒಬ್ಬ ವಾಚ್ಮ್ಯಾನಿಂದ ಅಥವಾ ಒಬ್ಬ ಲೆಕ್ಚರಿಂದ, ಒಬ್ಬ ಸ್ಟೂಡೆಂಟಿಂದ ಜಸ್ಟ್ ಒಂದು ಮಿಸ್ಟೇಕ್ ಆಗಿ ಒಂದು ಕೇಸ್ ಬಂದರೂ ಕೂಡ ಬರೋದು ಬೇಡ, ಹಿಂಗಾಗೋದು ಬೇಡ, ಬಟ್ ಸ್ಟಿಲ್ ಪಾಸಿಬಿಲಿಟೀಸ್ನ ಮಾತಾಡಲೇಬೇಕು. ಆದರೆ ಎಂಥ ದೊಡ್ಡ ಟ್ರ್ಯಾಜಿಡಿ, ಎಕ್ಸಾಮ್ಸ್ ಏನು ಬರೀಬೇಕು ಅಂತಿದ್ದೋ ಆ ಎಕ್ಸಾಮ್ಸ್ ಕೂಡ ಬರೆಯೋಕ್ಕಾಗಲ್ಲ, ಅದಂತೂ ನಿಜ. ಆಮೇಲೆ ಅವಾಗಲೇನ ಪಾರಾದ್ವಿ, ಹೆಂಗೋ ಸೇಫಾಗಿ ಹೋದ್ವಿ ಅಂತಂದರೆ, ಎಕ್ಸಾಮ್ ಟೈಮಲ್ಲೂ ಇದೇನಾರು ಆಯ್ತು ಅಂತಂದರೆ ಎಕ್ಸಾಮ್ಸ್ ಆದಮೇಲೂ ರಿಸಲ್ಟ್ ನೋಡೋಕ್ಕೆ ಇರಲ್ಲ. ಹಂಗಾಗೋದು ಬೇಡ, ಬಟ್ ಸ್ಟಿಲ್ ಹಂಗಾದರೆ. ಸೊ ದಿಸ್ ವಾಸ್ ಮೈ ಪಾಯಿಂಟ್.
ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡಿದ್ರೆ ಆಗೋ ಎಫರ್ಟ್ಸ್ಗಿಂತ ನೀವೇನಾದರೂ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಆಗೋ ಎಫೆಕ್ಟ್ಸ್ ತುಂಬ ಜಾಸ್ತಿ ಇದೆ. ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಎಲ್ರಿಗೂ ಅರ್ಥ ಆಗ್ತೈತೆ, ಬಟ್ ಅರ್ಥ ಆಗಬೇಕಾಗಿರೋರಿಗೆ ಅರ್ಥ ಆಗ್ತಿಲ್ಲ. ಇವೆಲ್ಲ ಡೆವಲಪ್ಮೆಂಟ್ಸ್ ನೋಡ್ತಿದ್ರೆ ಎಕ್ಸಾಮ್ಸ್ ಮಾಡೇ ಮಾಡ್ತಾರೆ ಅಂತ ಅನಿಸ್ತಿದೆ. ಸೊ ಅಕಸ್ಮಾತ್ ಏನಾದರೂ ಎಕ್ಸಾಮ್ಸ್ ಮಾಡಿದ್ರೆ ಬೇರೆ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಬಗ್ಗೆ ಅಂತ ನನಗಂತೂ ಗೊತ್ತಿಲ್ಲ, ಡೋಂಟ್ ಗೆಟ್ ಅಫೆಂಟೆಡ್. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇಟ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಮಾಡೀನಿ. ಏನಪ್ಪ ಅಂತಂದರೆ, ಮಿನಿಮಮ್ ಏನಿಲ್ಲ ಅಂತಂದ್ರೂ ವರ್ಸ್ಟ್ ಕೇಸಲ್ಲಿ ಫೈನಲ್ ಸೆಮ್ಮಲ್ಲಿ ನೀವು 7 SGPA ಪಕ್ಕಾ ಸ್ಕೋರ್ ಮಾಡ್ತೀರ. ಹೆಂಗೆ ಅಂತೀರಾ? ಲೆಟ್ ಮೀ ಎಕ್ಸ್ಪ್ಲೇನ್. ನಿಮಗೆ ಗೊತ್ತಿರಂಗೆ ನಮಗೆ 3 ಸೆಮಿನಾರ್ಸ್ ಇದ್ದಾವೆ, ಪ್ರಾಜೆಕ್ಟು, ಇಂಟರ್ನ್ಶಿಪ್ಪು, ಟೆಕ್ನಿಕಲ್. ಇವು 3 ಸೆಮಿನಾರ್ಸ್ ಇದ್ದಾವೆ. ಮಾರ್ಕ್ಸ್ ಡಿಸೈಡ್ ಆಗೋದು ಯಾರಿಂದ ಅಪ್ಪ? ನಮ್ಮ ಗೈಡಿಂದ. ಎಷ್ಟೇ ಸ್ಟ್ರಿಕ್ಟ್ ಇರಲಿ ನಿಮ್ಮ ಗೈಡ್ಸು, ಮಿನಿಮಮ್ ಏನಿಲ್ಲ ಅಂತಂದ್ರೂ ವರ್ಸ್ಟ್ ಕೇಸಲ್ಲಿ 8 ಪಾಯಿಂಟ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ. 8, 9, 10 ಇವು 3 ಕೊಡೋದು ಮ್ಯಾಕ್ಸಿಮಮ್, ಅದಕ್ಕೂ ಕಮ್ಮಿ ಅಂತೂ ಕೊಡೋದಿಲ್ಲ. ಓಕೆ, ಅವರಿಗೂ ಅರ್ಥ ಆಗುತ್ತೆ ನಮ್ಮ ಕಷ್ಟ ಏನಂತ. ಅಲ್ಲಿಗೆ 3 ಸಬ್ಜೆಕ್ಟ್ಸ್ದು 8 ಪಾಯಿಂಟ್ಸ್ ಆಯಿತು. ಥಿಯರಿ ಸಬ್ಜೆಕ್ಟ್ಸು, ರಿಟರ್ನ್ ಸಬ್ಜೆಕ್ಟ್ಸಿಗೆ ಬಂದರೆ 20 ಮಾರ್ಕ್ಸ್ ಇಂಟರ್ನಲ್ ಐತೆ. 20 ಮಾರ್ಕ್ಸ್ ಇಂಟರ್ನಲಲ್ಲಿ ನಿಮಗೆ ಗೊತ್ತು, ಈಗ ಆಲ್ರೆಡಿ ಆನ್ಲೈನಲ್ಲಿ ಐಎಗಳು ಆಲ್ರೆಡಿ ಬರೋದಾಕಿದ್ದೀವಿ, ಎಲ್ಲರದು ಗೊತ್ತು ಏನು ಕತೆ ಅಂತ. 100% ಒಂದು ಮಾರ್ಕ್ಸ್ ಕೊಡಲೇಬೇಕು, ಅವರೆಲ್ಲೂ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಬರಲ್ಲ. ಬಟ್ ಸ್ಟಿಲ್ ಏನೋ ಕಟ್ ಮಾಡಿ ಏನೋ ಮಾಡಿದ್ರು ಅಂತಲೇ ಅನ್ಕೊಳ್ಳೋಣ. ನೀವು ಏನಿಲ್ಲ ಅಂದ್ರೆ 18 ಅಂತೂ ಕೊಟ್ಟೆ ಕೊಡ್ತಾರೆ. 18 ವರ್ಸ್ಟ್ ಕೇಸ್, 18 ಅಂತ ಇಟ್ಕೊಳ್ಳೋಣ. 20ರಲ್ಲಿ 18 ಸ್ಕೋರ್ ಆಯಿತು. ಥಿಯರಿ ಎಕ್ಸಾಮ್ಸಲ್ಲಿ ನಾವೇನಿಲ್ಲ ಅಂದರೂ ಮಿನಿಮಮ್ 28 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡಲೇಬೇಕು ಪಾಸ್ ಆಗೋಕ್ಕೆ. 28 ಸ್ಕೋರ್ ಮಾಡೋಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಮುಂಚೆ ಹೇಳ್ದ್ನಲ್ಲ, ನಾವೇ ಓದ್ತೀವಿ, ನಾವೇ ಬರಿತೀವಿ, ಎಲ್ಲ ಮಾಡ್ತಿದ್ವಿ, ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ನಾನು ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ ಅದನ್ನು ಹೆಂಗೆ ಸ್ಕೋರ್ ಮಾಡಬೇಕಂತ. ಫೈನಲ್ ಇಯರ್ ತನಕ ಬಂದಿರೋ ಅಂದಮೇಲೆ ಜಸ್ಟ್ ಪಾಸ್ ಆಗೋದಂತೂ ಗೊತ್ತೇ ಇರುತ್ತೆ. 3 ಮಾಡ್ಯೂಲ್ಸು ಸ್ವಲ್ಪ ಓದ್ಕೊಂಡು, ಯಾವ ಟಾಪಿಕ್ಸ್ ನೋಡ್ಕೊಂಡು, ಹಳೆ ಪೇಪರ್ಸ್ ರೆಫರ್ ಮಾಡಿ. ನಾನೇನು ಹೇಳೋದು ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ ಅಂತ ಅನ್ಕೊತೀನಿ. ಜಸ್ಟ್ ಪಾಸ್ ಆದ್ವಿ ಅಂತ ಅನ್ಕೊಂಡು ಅಲ್ಲಿಗೆ ನಮಗೆ 6 ಪಾಯಿಂಟ್ಸ್ ಈಸಿಯಾಗಿ ಸಿಗ್ತದೆ ಪ್ರತಿ ಸಬ್ಜೆಕ್ಟಿಂದ. ಅಂದರೆ 3 ಸಬ್ಜೆಕ್ಟು 6 ಪಾಯಿಂಟ್ಸ್ ಆಯಿತು, ಇನ್ನು 3 ಸಬ್ಜೆಕ್ಟ್ 8 ಪಾಯಿಂಟ್ಸ್ ಆಯಿತು. ನೀವೇ ನಮ್ಮ VTU ಕೊಟ್ಟಿರೋಂಥ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಮಿನಿಮಮ್ 7 SGPA ಪಕ್ಕ ಬರ್ತದೆ. 7 SGPA ಬಂತ ಖುಷಿನ? ಇನ್ನೂ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ ನನ್ನ ಹತ್ರ, ಎಕ್ಸಾಮ್ಸ್ ಯಾಕೆ ಮಾಡಬಾರ್ದಂತ. ಇಂಜಿನಿಯರಿಂಗ್ ಇಂದು ನಮ್ಮ ಟೋಟಲ್ ಮಾರ್ಕ್ಸ್ ಕನ್ಸಿಡರ್ ಆಗೋದು CGPA ಮೇಲೆ. ಮುಂಚೆ ಬೇರೆ ಸಿಸ್ಟಮ್ಸ್ ಇತ್ತು, ಬಟ್ ಈಗ ಗ್ರೇಡ್ ಸಿಸ್ಟಮ್ಸ್ ಬಂದಮೇಲೆ CGPAನೇ ಡಿಸೈಡ್ ಮಾಡೋದು ಟೋಟಲ್ CGPA. ಇಲ್ಲಿವರೆಗೂ 7 ಸೆಮಿಸ್ಟರ್ ಇಂದು ನಂದೇ ಪರ್ಸನಲ್ CGPA ತಗೊಂಡ್ರೆ 8.27 ಇದೆ. ಓಕೆನಾ? ಅಕಸ್ಮಾತ್ ಪ್ರಮೋಟ್ ಮಾಡಿದ್ರು ಅಂತಂದರೆ ಪ್ರೀವಿಯಸ್ ಇಯರ್ಸ್ ಮಾರ್ಕ್ಸ್ ಹಾಕಿ ಅಥವಾ ಇಂಟರ್ನಲ್ ಅಸೆಸ್ಮೆಂಟ್ಸ್ ಏನೋ ಒಂದು ಕ್ಯಾಲ್ಕುಲೇಷನ್ಸ್ ಹಾಕಿ ಎಕ್ಸಾಮ್ಸ್ ಮಾಡಲಿಲ್ಲದಂಗೆ ಹಾಕ್ಕೊಟ್ರು ಅಂತಂದರೆ 0.05 ಸಮಥಿಂಗ್ ಕಮ್ಮಿ ಆಗ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ವೇರಿಯೇಷನ್ ಆಗೋದಿಲ್ಲ CGPA. ಅದೇ ಅಕಸ್ಮಾತ್ ಏನಾದರೂ ಎಕ್ಸಾಮ್ಸ್ ಮಾಡಿದ್ರೆ, ನಾನು ಹೇಳಿದ್ನಲ್ಲ ಆ ಕ್ಯಾಲ್ಕುಲೇಷನ್ ಅಂತೂ ಯೂಸ್ ಮಾಡಿದ್ರೆ 7 CGPA ಬಂತ. 7 CGPAದಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ, 8.09 ಆಗುತ್ತೆ. ಮೀನ್ಸ್ 0.something ಅಷ್ಟೇ ವೇರಿ ಆಗೋದು. ಸೊ ನಾನು ಹೇಳೋದು ಏನಪ್ಪ ಅಂತಂದರೆ, ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ನೀವು ಎಕ್ಸಾಮ್ ಮಾಡಿದ್ರು ಮಾಡಲಿಲ್ಲದ್ರು ಅವ್ರದ್ದು ಟೋಟಲ್ ಗ್ರೇಡ್ಸಿಗೆ ಎಫೆಕ್ಟ್ ಆಗಲ್ಲ. ಸೊ ಡಿಸಿಷನ್ಸ್ ನಿಮಗೆ ಬಿಟ್ಟಿತ್ತು. ಇಷ್ಟೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ ಅಂದಮೇಲೆ ಎಕ್ಸಾಮ್ಸ್ ಮಾಡಬೇಕಾ? ಹಾಂ ನೋಡ್ರಪ್ಪ, ಯೋಚನೆ ಮಾಡಿರಿ. ನಾನು ಫೈನಲ್ ಆಗಿ ಹೇಳೋದಿಷ್ಟೇ, ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವೇನೇ ಡಿಸಿಷನ್ಸ್ ತಗೊಳ್ಳಿ, ಓಕೆ, ಡಿಸಿಷನ್ ಮೇಕರ್ಸೇ ನಿಮ್ಮದೇ ಫೈನಲ್ಲು. ನೀವೇನೇ ಡಿಸಿಷನ್ಸ್ ತಗೊಳ್ಳಿ, ಮನುಷ್ಯತ್ವ ಇಟ್ಕೊಂಡು ಡಿಸಿಷನ್ಸ್ ತಗೊಳ್ರಪ್ಪ, ಓಕೆ ಪ್ಲೀಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ದಿಸ್ ವಾಸ್ ಮೈ ಒಪಿನಿಯನ್. ತುಂಬ ಜನ ವೀಡಿಯೋಸ್ ನೋಡಬೇಕಾದ್ರೆ ಕಮೆಂಟ್ಸ್ನ ನೋಡ್ತಾ ಇರ್ತಾರೆ. ಸೊ ನೀವು ಕಮೆಂಟ್ಸಲ್ಲಿ ನಿಮ್ಮ ಒಪಿನಿಯನ್ಸ್ನ ನೀವು ಶೇರ್ ಮಾಡಿದ್ರೆ ಅದನ್ನು ಕೂಡ ತುಂಬ ಜನ ನೋಡ್ತಾರೆ. ಸೊ ಅವ್ರದ್ದು ಕೂಡ ಥಿಂಕಿಂಗ್ ಬದಲಾಗ್ಬೋದು, ಅವ್ರು ಅಕಸ್ಮಾತ್ ನೆಗೆಟಿದ್ರೆ ಪಾಸಿಟಿವ್ ಆಗ್ಬೋದು, ಏನಾಗ್ಬೋದು. ಸೊ ಲೆಟ್ ಮೀ ನೋ ಯುವರ್ ಒಪಿನಿಯನ್. ಯುವರ್ ಒಪಿನಿಯನ್ ಆಲ್ಸೋ ಮ್ಯಾಟರ್ಸ್. 0.1% ಕೂಡ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೀವ್ ಎ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಯಾರಿಗೆ ಆ್ಯಕ್ಚುಲಿ ಅರ್ಥ ಆಗಬೇಕು ಅವರಿಗೆ ರೀಚ್ ಆಗಂಗೆ ಟ್ರೈ ಮಾಡೋಣ. ಸೊ ಶೇರ್ ದಿಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನಿಮ್ಮ ಲೆಕ್ಚರರ್ಸು, ನಿಮ್ಮ ಇನ್ಸ್ಟಿಟ್ಯೂಟ್ಸು, ಎಲ್ಲರಿಗೂ ಶೇರ್ ಮಾಡಿ. ಲೆಟ್ ಮೀ ನೋ ದೇರ್ ಒಪಿನಿಯನ್. ಸೊ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಡು ಹಿಟ್ ದ ಸಬ್ಸ್ಕ್ರೈಬ್ ಬಟನ್, ರೆಡ್ ಕಲರ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಾನು ನಿಮ್ಮ ಮುಂದೆ ಹೊಸ ವಿಡಿಯೋ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಚಾವ್ 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 ಬಾಯ್. इंतजार किया बज गजा शुरू किया इनके लाभ इनके खिलाफ अब तो पहनता हूँ गेंदे का हार झाड़ू को छोड़ क्यों करे हम साथ पर्दा उठा देख मेरी आँख जलन से नहीं जलती ये आग मुट्ठी बंद रख सर में ठंड रख अब दिखाऊं जन्नत का रक्षक फट